ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರು? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆಲ್ಲ ರೆಸ್ಟೋರೆಂಟಲ್ಲಿ ಸಿಗುವಂತಹ ಕ್ಯಾಪ್ಸಿಕಮ್ ಪನ್ನೀರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮತ್ತು ಮನೆಯಲ್ಲಿಯೇ ಡಬಲ್ ಲೇಯರ್ ಚಪಾತಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದೆರಡು ಚಮಚ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟು ಕ್ಯಾಪ್ಸಿಕಮನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ಥರ ಸ್ವಲ್ಪ ದಪ್ಪ ದಪ್ಪನೆ ಹೆಚ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮುಂಚೆನೇ ನಾನು ಅದನ್ನು ಬೇರೆ ಪ್ಲೇಟಿಗೆ ತಗೊಂಡಿದ್ದೀನಿ. ಇವಾಗ ಅದೇ ಕಡೆಗೆ ಒಂದು 4 ಚಮಚ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ನೋಡಿ, ಸ್ವಲ್ಪ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನೋಡಿ, ಇಷ್ಟಾದರೆ ಸಾಕು. ಇದಕ್ಕಿವಾಗ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹೋಮ್ಮೇಡ್ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ, ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕಿವಾಗ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ. ಮುಂಚೆನೇ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್ ಇದು. ನಾನು ಪ್ರತಿಯೊಂದು ಗ್ರೇವಿಗೂ ಇದನ್ನೇ ಹಾಕೋದು, ತುಂಬ ಥಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಒಂದು ಕುದಿ ಕುದಿತಾ ಇದೆ. ಇದಕ್ಕಿವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಪನ್ನೀರ್ ಹಾಕೊಳ್ತಾ ಇದ್ದೀನಿ. 100 ಗ್ರಾಮ್ನಷ್ಟು ಪನ್ನೀರ್ ಇದೆ. ಈ ಥರ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಇವೆರಡನ್ನು ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿತಾ ಇದೆ. ಇವಾಗ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲ ರೆಡಿಯಾಗಿದೆ. ನೋಡಿ, ಇಷ್ಟು ಚೆನ್ನಾಗಾಗಿದೆ ಅಲ್ವಾ? ಇವಾಗ ಬನ್ನಿ, ಚಪಾತಿ ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಂಬರೋಣ. ನೋಡಿ, ನಾನು ಮೊದಲೇ ಇಟ್ಟು ನೆನೆ ಇಟ್ಟಿದ್ದೆ 1 ತಾಸಿನವರೆಗೂ. ಗೋಧಿ ಇಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೆನೆ ಇಟ್ಟಿದ್ದೆ ಅಷ್ಟೇ. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ತಗೊಂಡು ಡಬಲ್ ಲೇಯರ್ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಮುಂಚೆನೇ ಒಂದು ಈ ಥರ ಒಂದು ಉಂಡೆ ತಗೊಂಡು ಇಷ್ಟಿಷ್ಟು ಹಾಕಲ. ನೋಡಿ, ಪೂರಿ ಲಟ್ಸ್ಕೊಳ್ತೀವಲ್ವಾ, ಆ ಸೈಜಲ್ಲಿ ಮೊದಲೇ ಲಟ್ಸ್ಕೋಬೇಕು. 2 ಲಟ್ಸ್ಕೋಬೇಕು. ನೋಡಿ, 2 ಒಂದೇ ಸೈಜ್ಗೆ ಲಟ್ಸ್ಕೋಬೇಕು. ಇದಕ್ಕಿವಾಗ 1 ಚಮಚದಷ್ಟು ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸವರಬೇಕು ಎಲ್ಲ ಕಡೆ. ಸ್ವಲ್ಪ ಒಣ ಹಿಟ್ಟು ಹಾಕಬೇಕು. ಒಣ ಹಿಟ್ಟು ಹಾಕೋದ್ರಿಂದ ಬೇಗ ಬಿಚ್ಕೊಳ್ಳುತ್ತೆ. ನೋಡಿ, ಇವಾಗ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಡಬ್ ಹಾಕಿ ಚೆನ್ನಾಗಿ ಪ್ರೆಶ್ ಮಾಡಬೇಕು ಕೈಯಿಂದ. ನೋಡಿ, ಇವಾಗ ತೆಳಗಡೆ ಸ್ವಲ್ಪ ಒಣ ಹಿಟ್ಟು ಹಾಕಿಬಿಟ್ಟು ಲಟ್ಸ್ಕೋತಾ ಇದ್ದೀನಿ ಚಪಾತಿನ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಲಟ್ಸ್ಕೋಬೇಕು. ಹಿಟ್ಟು ನಾವು ನೆನೆ ಇಟ್ಟಿಂದ 1 ತಾಸಿನವರೆಗೂ ನೆನೆ ಇಡಬೇಕು ಫ್ರೆಂಡ್ಸ್. ನಾವು ಎಷ್ಟೊತ್ತು ನೆನೆ ಇಡ್ತೀವಿ ನೋಡಿ, ಅಷ್ಟು ಚಪಾತಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಈ ಕಡೆ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಚಪಾತಿ ಹಾಕಿದೆ. ಹಂಚು ಚೆನ್ನಾಗಿ ಕಾದಿರಬೇಕು ಚಪಾತಿ ಹಾಕಬೇಕಾದ್ರೆ. ಮೇಲ್ಗಡೆ 1-2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಡಬ್ ಹಾಕ್ಕೊಳ್ಳೋಣ. ಒಂದು ಸೈಡ್ ಚೆನ್ನಾಗಿ ಬೇಯಬೇಕು. ನೋಡಿ, ಡಬ್ ಹಾಕ್ತಾ ಇದ್ದೀನಿ. ಇದು ತಾನೇ ಬಿಚ್ಕೊಂಬಿಡುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಮಾತ್ರ 3 ಲೇಯರ್ ಚಪಾತಿ ಕೂಡ ಮಾಡಬಹುದು. ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದನ್ನು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಚಮಚದಿಂದಲೇ ತೆಗಿತಾ ಇದ್ದೀನಿ, ನೋಡಿ ಯಾವ ಥರ ಬಂದಿದೆ ಅಂತ. ನೀವು ಕೈಯಿಂದ ಏನು ಬಿಡಿಸ್ಬೇಕಾಗಿಲ್ಲ, ತಾನೇ ಬಿಚ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾತ್ರ ಟೈಮ್ ಸೇವಿಂಗ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳೋದ್ರಿಂದ. ನೀವು ಒಂದ್ಸತಿ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್. ರೆಸ್ಟೋರೆಂಟ್ ಸ್ಟೈಲಿನ ಕ್ಯಾಪ್ಸಿಕಮ್ ಪನ್ನೀರ್ ರೆಸಿಪಿ ಮತ್ತು ಡಬಲ್ ಲೇಯರ್ ಚಪಾತಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಂದ್ರಲ್ಲ, ತುಂಬ ಈಸಿನೇ ಇದೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಿಮಗೆ ಈ ಎರಡು ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.